ಮಾರುತಿ ಮಾರುತಿ ಅವರೇ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸಾರಿ ನಂದು ಏನಂತ ತೋರ್ತಾ ಇದ್ದೀರಾ ಸರ್ ಇದನ್ನು ಏನು ಗಣಂದಾರಿ ಕೆಲಸ ಮಾಡಿದ್ದಾರೆ ಅಂತ ಈ ರೀತಿ ಮಾತಾಡ್ತಾ ಇದ್ದಾರೆ ಸರ್ ಏನು ಹಂಗಂತೀರಿ ಶಾಸಕರು ಅವರು ಶಾಸಕರು ಸರ್ ಬಿಜೆಪಿ ಶಾಸಕರು ಎಲ್ಲರೂ ಒಟ್ಟಾರೆ ಎಲ್ಲರೂ ಅವರೇ ಇದ್ದಾರೆ ಸರ್ ಎಲ್ಲರೂ ಲಂಚಕೋರರು ದಗಾಕೋರರು ಏನು ಮಾರುತಿ ಅವರು ಏನು ಮಾತಾಡ್ತೀರಾ ನೀವು 8 8 ಕೋಟಿ ದುಡ್ಡು ಮನೆಯಲ್ಲಿ ಇಟ್ಕೊಂಡು ಭೂಪ ಸರ್ ಏನು ಅಂತ ಏನು ಗಣಂದಾರಿ ಕೆಲಸ ಮಾಡಿದ್ದೀರಾ ಅಂತೀರಾ ನೀವು ಎರಡು ಲಕ್ಷ ಕೋಟಿ ಜನ ಅವರಿಗೆ ಸರಿಯಾಗಿ ಉಪಯೋಗ ಮಾಡ್ರಪ್ಪ ಅಂತ ಕೊಟ್ರೆ ಲಂಚ ಲಂಚ ತಗೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಸರ್ ಅವರು ಹೌದು ಅವರಿಗೆ ಏನು ಮಾತಾಡಬೇಕು ಅಂತ ತಿಳಿಯತಾಗಿದೆ ಸರ್ ಹೌದು 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 ಆಮೇಲೆ ಏನು ನೋಡಿ ತೂ ಅಂತ ಕ್ಯಾಕಸ್ ಮುಖ ಉದು ಅಂತ ಆಗಿದೆ ಸರ್ ಅದು ಕರ್ನಾಟಕ ರಾಜ್ಯ ಬೆಂಕಿ ಹತ್ತಿ ಉರಿದ್ಕೊಳ್ತಾ ಇದೆ ಸರ್ ಸರಿ ಮಾರುತಿ ಅವರೇ ಥ್ಯಾಂಕ್ ಯು ಬಸವರಾಜ್ ಕಾಲ್ ಮಾಡಿದ್ದಾರೆ ಬಸವರಾಜ್ ನಮಸ್ಕಾರ ನಮಸ್ಕಾರ ಹೇಳಿ ಸಾಹೇಬ್ರೆ ಏನು ಸಾಯಿದೆ ಮಡಿವಾಳದ ಮಡಿವಾಳ ಮಡಿವಾಳ ಅವನು ಇಷ್ಟು ದುಡ್ಡು ಹೊಡ್ಕೊಂಡು ಈ ತರ ಮೆರವಣಿಗೆ ಮಾಡ್ತಾನಲ್ಲ ಅವ್ನು ಯಾವ ಸಾಧನೆ ಮಾಡಿದ ಸರ್ ನಮಸ್ಕಾರ ಸರ್ ನೀವು ಟಿವಿ ವಾಲ್ಯೂಮ್ ಹಾಕೊಂಡಿದ್ರೆ ನಮಸ್ಕಾರ ನಾಲ್ಕು ಸಲ ಮಾಡಬೇಕಾಗುತ್ತೆ 10 ಸೆಕೆಂಡ್ ಬಿಟ್ ಕೇಳಿಸತ್ತೆ ನನ್ನ ವಾಯ್ಸ್ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ದಯಮಾಡಿ ಬಸವರಾಜು ಸರ್ ಮಾಡಿ 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 ದಯಮಾಡಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಹೇಳಿ ಮಾತಾಡಿ ಸರ್ ನಮಸ್ಕಾರ ಥ್ಯಾಂಕ್ ಯು ಸರ್ ನಮಸ್ಕಾರ ಜನಕ್ಕೆ ಸಹಜವಾಗಿ ಆಕ್ರೋಶ ಇದೆ ಅನ್ನೋದು ನನಗೆ ಈ ಕರೆಗಳಿಂದ ಗೊತ್ತಾಗ್ತಾ ಇದೆ ಒಂದು ಸ್ವಲ್ಪ ಐ ಆಮ್ ರಿಲೀವ್ಡ್ ಟು ಬಿ ವೆರಿ ಆನೆಸ್ಟ್ ವಿತ್ ಯು ಒಂದು ಸ್ವಲ್ಪ ನಮ್ಮ ನಡುವಿನ ಪ್ರಜ್ಞಾವಂತ ಮನಸ್ಸುಗಳು ಎಚ್ಚೆತ್ತುಕೊಂಡಿದೆಯಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ ನನಗೆ ಭಾಳ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತಾ ಇದೆ ಚುರೇ ಚೂರು ಸಮಾಧಾನ ಅಂತ ಅನ್ನಿಸ್ತಾ ಇದೆ ಬಸವರಾಜ್ ಮಾತಾಡ್ಸೋಣ ಫೋನ್ ಮಾಡಿದ್ದಾರೆ ಬಸವರಾಜ್ ನಮಸ್ಕಾರ ನಮಸ್ತೆ ಸರ್ ಹೇಳಿ ಸಾಹೇಬ್ರೆ ಏನು ಸರ್ ಇದು ನಮ್ಮ ಹೈಕೋರ್ಟ್ ನ್ಯಾಯಮೂರ್ತಿಗಳು ಈ ತರ ಪೇರು ಕೊಟ್ಟಿದ್ದಾರಲ್ಲ ನ್ಯಾಯಮೂರ್ತಿಗಳು ಮಧ್ಯಂತರ ಜಾಮೀನು ಕೊಟ್ಟಿದ್ದಾರೆ ನ್ಯಾಯಾಲಯ ಮತ್ತು ನ್ಯಾಯಾಲಯ ಮತ್ತು ಒಂದು ನಿಮಿಷ ನ್ಯಾಯಾಲಯ ಮತ್ತು ನ್ಯಾಯ ವ್ಯವಸ್ಥೆಯ ಬಗ್ಗೆ ಬಹಳ ಗೌರವ ಇಟ್ಕೊಳ್ಳೋಣ ಆರೋಪಿ ಯಾರೇ ಆಗಿರಲಿ ಮಧ್ಯಂತರ ಜಾಮೀನು ಅಥವಾ ಜಾಮೀನು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಆತನಿಗೆ ಆತನದ್ದೇ ಆದಂಥ ಸ್ವಾತಂತ್ರ್ಯ ಆತನ ವಿಷಯವನ್ನು ಹೇಳ್ಕೊಳ್ಳೋಕ್ಕಿದೆ ನ್ಯಾಯಾಲಯದ ಬಗ್ಗೆ ನಾವು ಮಾತನಾಡೋದು ಬೇಡ ಥ್ಯಾಂಕ್ ಯು ವೆರಿ ಮಚ್ ಆ ದೇವಲಿಂಗಪ್ಪ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ ದೇವಲಿಂಗಪ್ಪ ಅವರೇ ನಮಸ್ಕಾರ ಹೌದು ಸರ್ ಓಕೆ ಓಕೆ ನಾವು ದೇವಲಿಂಗಪ್ಪ ಸರ್ ಹೇಳಿ ಸಾಹೇಬ್ರೆ ಏನು ಸರ್ ಅದ್ದೂರಿನ ಮೆರವಣಿಗೆ ಮಾಡಿಸ್ತಾರೆ ಶಾಸಕರನ್ನೆಲ್ಲ ಹೆಂಗೆ ಸರ್ ಇದು ಅದೇ ಮೆರವಣಿಗೆ ಹೌದು ಇದು ಏನೋ ಮಿಲಿಟರಿಲಿ ಪಾಕಿಸ್ತಾನ ಆದ್ರೆ ಇದ್ರಲ್ಲಿ ವಾರ್ ಮಾಡ್ಬಿಟ್ಟು ಗೆದ್ ಬಂದವ್ರಂಗೆ ಹೂನಾರ ಹಾಕೋ ಬರ್ತಾರಲ್ಲ ಇವರು ದೇಶಕ್ಕೋಸ್ಕರ ಹೋರಾಟ ಮಾಡ್ದವ್ರಂಗೆ ಹಾಕೋ ಬರ್ತಾರಲ್ಲ ಸರ್ ಇವ್ರಿಗೆ ಹೌದಲ್ಲ ಸರ್ ನೀವ್ ಹೇಳ್ಬೇಕು ಹೇರಿದ್ದೀರಿ ನನ್ಗೇನ್ ಗೊತ್ತು ಬಿಜೆಪಿಯವರು ಬಿಜೆಪಿಯವರು ಹೇಳ್ಬೇಕು ಸರ್ ಜನಗಳು ನಾವು ಓಟ್ ಹಾಕಿರೋ ನಾವು ಓಟ್ ಹಾಕಿರೋದು ನಮ್ ನಾವು ಪ್ರಸ್ತಾಪ ಬೀಳ್ತಾ ಹೇಳ್ತಾರೋ ನಿಮ್ಗೆ ಓಟ್ ಹಾಕಿ ತಪ್ಪು ಮಾಡಿದೀವಲ್ಲ ಅಂತ ಇಂಥವ್ರಿಗೆಲ್ಲ ಓಟ್ ಹಾಕಿ ಗೆಲ್ಸಿ ಏನ್ ಮಾಡ್ಬೇಕು ಅಂತ ಹೌದಲ್ವಾ ಸರ್ ಸರ್ ಇಲ್ಲ ನನಗೆ ಏನು ಹೇಳಕ್ಕಿಲ್ಲ ಸಾಹೇಬ್ರೆ ಹೇಳ್ತೀನಿ ಕೇಳಿ ಏನಿಲ್ಲ ಭಾಳ ನೋವಾಗತ್ತಿದ್ನಲ್ಲ ನೋಡಿದ್ರೆ ಅಷ್ಟೇ ಯಾರ್ರಿ ನೆಕ್ಸ್ಟು ರಾಮಾಚಾರಿ ಅವರು ತುಮಕೂರಿಂದ ರಾಮಾಚಾರಿ ಅವರೇ ನಮಸ್ಕಾರ ನಮಸ್ಕಾರ ಸರ್ ರಾಮಾಚಾರಿ ಸರ್ ಏನು ಇದು ಮಾಡಿದ್ದಾರೆ ಅಂತೇಳಿ ಇವ್ರಿಗೆ ಇಷ್ಟೊಂದು ಇದು ಮಾಡ್ತಿದ್ದಾರೆ ಜನ ಬಹಳ ಸಾಧನೆ ಮಾಡಿದ್ದಾರಲ್ರಿ ಅವ್ರ ಮನೇಲಿ 8 ಕೋಟಿ ಇಟ್ಕೊಂಡಿದ್ದಾರೆ ನಿಮ್ ಕೈಲಿ ಇಟ್ಕೊಳಕಾಗತ್ತ ರಾಮಾಚಾರಿ ಮನೇಲಿ 8 ಕೋಟಿ ಏನ್ ಸರ್ 8 ಕೋಟಿ ದುಡ್ಡು ಯಾರು ದುಡ್ಡು ಸರ್ ನಮ್ಮ ಕರ್ನಾಟಕ ಸರ್ಕಾರ ಜನಗಳ ದುಡ್ಡು ಅದು ಹೌದು ಒಬ್ಬೊಬ್ಬ ದುಡ್ದು ದುಡಿಮೆ ಕಟ್ಟಿರೋ ದುಡ್ಡು ಬಿಕ್ಕಿ ಬಣ್ಣ ತಾಂಡ ಒಂದ್ ಪೈಸ ಅದು ಜಿ ಎಸ್ ಟಿ ಆಗಿರುತ್ತೆ ನಮ್ಗೆ ಅದೇ ನಾನು ಹೇಳಿದ ಅವಾಗಲೇ ನಿಮಗೆ 18 ಪೈಸೆ ಜಿ ಎಸ್ ಟಿ ಇರುತ್ತೆ ಆ ಜಿ ಎಸ್ ಟಿ ದುಡ್ಡನ್ನ ಇವರೆಲ್ಲ ತಾಂಡ ಮನೆಗೆ ಕತ್ತಾರ ಅದೇ ಮತ್ತೆ ಮತ್ತೆ 8 ಕೋಟಿ ಇಟ್ಕೊಂಡಿದ್ದಾರೆ ಏನ್ ಗಣಂದಾರಿ ಕೆಲಸ ಅಂತೀರಲ್ಲ ನೀವು 8 ಕೋಟಿ ನಮ್ಗೆ ನಿಮ್ಗೆ ಇಟ್ಕೊಳಕಾಗತ್ತ ಮನೆಯಲ್ಲಿ ಅದೇ ಸರ್ ಇವರು ಸರ್ಕಾರ ಈ ಬಿಜೆಪಿ ಸರ್ಕಾರದವರು ಏನು ಮಾಡಬೇಕು ಅಂತ ಹೊರಟಿದ್ದಾರೆ ಕೇಳ್ಬೇಕು ಅವ್ರನ್ನೇ ರಾಜ್ಯದ ಗೃಹ ಮಂತ್ರಿಗಳು ಅಂತಿದ್ದಾರೆ ಹೇಳ್ಬೇಕು ಸಿಎಂ ಬೊಮ್ಮಾಯಿ ಗೊತ್ತಿಲ್ವ ಇದು ಈ ತರ ಈ ಪುಸ್ತಕ ಮಾಡ್ತಿದ್ದಾನಲ್ಲ ಅವ್ನಿಗೆ ಕಣ್ಕಾಣಿದ್ರು ಬೊಮ್ಮಾಯಿಗೆ ಒಬ್ಬ ಶಾಸಕನಿಗೆ ಅವ್ರು ಬೈವದಲ್ಲ ಇದುವರೆಗೂ ಒಂದು ಉಚ್ಚಾಟನೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ ಈ ಬಿಜೆಪಿ ಅವ್ರು ಹೇಳ್ತೀನಿ ಕೇಳಿ
ಈ ಮನುಷ್ಯನನ್ನ ಪಾರ್ಟಿಯಿಂದ ಕಿತ್ತಾಕೋದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿಲ್ಲ. ನನಗೆ ಬಹಳ ಸಂಕಟ ಅಂತ ಅನಿಸ್ತಿರೋದು ಅದೇನೆ ಸದ್ಯದ ಮಟ್ಟಿಗೆ. ಎನಿ ಹೌ ಥ್ಯಾಂಕ್ ಯು. ಯಾರಪ್ಪ? ನಿಂಗಪ್ಪ ಗದಗದಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ನಿಂಗಪ್ಪ ಸರ್. ನಿಂಗಪ್ಪ ಸರ್ ಬಿಡಿ ಪಾಪ, ಅವ್ರೇನು ತಪ್ಪು ಮಾಡಿಲ್ವಂತೆ. ಆರು ದಿನದಿಂದ ಮನೆಯಲ್ಲೇ ಕುಂತ್ಕೊಂಡಿದ್ರಂತೆ. ಮನೆಯಲ್ಲೇ ಕುಂತ್ಕೊಂಡಿದ್ರು, ಯಾವ ಪೊಲೀಸರಿಗೂ ಗೊತ್ತಾಗಲಿಲ್ಲ. ಇಡೀ ರಾಜ್ಯದ ಇಂಟೆಲಿಜೆನ್ಸ್ಗೆ ಗೊತ್ತಾಗಲಿಲ್ಲ. ರಾಜ್ಯದ ಗೃಹ ಇಲಾಖೆಗೆ ಗೊತ್ತಾಗಲಿಲ್ಲ. ಆರೋಗ್ಯ ಜ್ಞಾನೇಂದ್ರ ಅವರು, ಮಾನ್ಯ ಗೃಹ ಮಂತ್ರಿಗಳು, ಸನ್ಮಾನಿತರು, ಎಲ್ಲ ಫುಲ್ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಹುಡುಕೋದಕ್ಕೆ ಅಂತಂದರು. ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು, ಭಾಳ ಪ್ರಯತ್ನ ಮಾಡ್ತಿದ್ದೀವಿ ಅಂತಂದರು. ಏನು ಸರ್, ಮನೆಯಲ್ಲೇ ಕುಂತ್ಕೊಂಬಿಟ್ಟವ್ರೆ, ನಿಮ್ಗೆ ಗೊತ್ತೇ ಆಗಲಿಲ್ಲ ಸರ್. ಆ ಉಮೇಶ್ ಅಂತನಾ? ಪ್ರಕಾಶ್ ಅಂತನಾ? ಪ್ರಕಾಶ್ ಬೆಳಗಾವಿಯಿಂದ. ನಮಸ್ಕಾರ ಪ್ರಕಾಶ್. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ಸರ್ ನಾನು ಟೆಕ್ನಿಕಲಿ ಎರಡು ಮಾತು ಮಾತಾಡ್ತೇನ್ರಿ. ಒಂದಿದ್ದು ಒಬ್ರಿಗೆ ಒಂದು ವರ್ಷಕ್ಕೆ 20 ಲಕ್ಷಕ್ಕಿಂತ ಹೆಚ್ಚಿಗೆ ವಿಡ್ರಾ ಮಾಡ್ಲಿಕ್ಕೆ ಬರುದಿಲ್ಲ. ನಾನು ವಿರೂಪಾಕ್ಷಪ್ಪ ಮಾಡಾಳ ಬಗ್ಗೆ ಮಾತಾಡ್ತೇನ್ರಿ. ಹಲೋ ಹೇಳಿ ಸರ್, ಕೇಳಿಸ್ಕೊತಿದ್ದೀನಿ. ವಿರೂಪಾಕ್ಷಪ್ಪ ಮಾಡಾಳ ಅವ್ರ ಬಗ್ಗೆ ಮಾತಾಡ್ತೇನ್ರಿ. ಒಂದು ವರ್ಷಕ್ಕ ಸೆಲ್ಫ್ ವಿಡ್ರಾ ಮಾಡಿದ್ರೆ 20 ಲಕ್ಷಕ್ಕಿಂತ ಹೆಚ್ಚಿಗೆ ತೆಗಿಲಿಕ್ಕೆ ಬರುತ್ತಿಲ್ಲ. ಅದು ತೆಗೆದ್ರು 20 ಲಕ್ಷ ರೂಪಾಯಿ, ಅದಕ್ಕೆ ನಾವು ಲೆಕ್ಕ ಕೊಡ್ಬೇಕು. ಮತ್ತು ಅದು ರೊಕ್ಕ ಯಾವ ಟೈಪ್ ಎಂಟು ಕೋಟಿ ಹೊಂದಿಸ್ತಾರೋ ಒಂದಿದ್ದು. ಮತ್ತೀಗ ಎಲ್ಲ ಡಿಜಿಟಲ್ ಇದ್ದಾರೆ ಮೋದಿಯವರು, ಇಷ್ಟ ಕ್ಯಾಶ್ ಇಷ್ಟು ತೆಗಿಬೇಕು, ಎಲ್ಲ ಚೆಕ್ ವ್ಯವಹಾರ ಮಾಡಬೇಕು, ಡಿಜಿಟಲ್ ಮಾಡ್ಬೇಕು ಅಂತಿರುವಾಗ ಅವ್ರು 8 ಕೋಟಿ ಹ್ಯಾಂಗ್ ಮನೆಯೊಳಗೆ ಇಟ್ಕೊಂಡ್ರು ಗುರುತಾಗ್ಲಿಲ್ಲ ಎಣ್ಣೆದ್ದು. ಮೂರನೇದ್ ಏನಂದ್ರೆ, ಪೊಲೀಸರವ್ರು ಎಲ್ಲ ಕಡೆ ಹುಡುಕಬೇಕಾಯ್ತು. ಮೊದ್ಲು ಇವ್ರ ಮನೆಯಿಂದ ಶೋಧ ಮಾಡಬೇಕಾಯ್ತು, ಮಾಡ್ಲಿಲ್ಲ ಅವ್ರು. ಪೊಲೀಸರು ಯಾವ ರೀತಿ ಅವರು ಕಾರ್ಯನಿರ್ವಹಣೆ ಮಾಡ್ರು ಗೊತ್ತಾಗಲಿಲ್ಲ. ಅದಕ್ಕೆ ಇಷ್ಟೇ ನನ್ನ ಪ್ರಶ್ನೆ. ಅವರು ಸತ್ಯವಾಗಿತ್ತಂತ ಹೇಳತ್ತಾರೆ, ನಾನು ನೋಡ್ತೀನಿ ನ್ಯೂಸ್ ನಲ್ಲಿ, ಎದಕ್ಕೂ ಹೆದರ್ತಿಲ್ಲ ಅಂತ ಹೇಳಿ. ಒಂದು 120 ಎಕರೆ ಹೊಲದಿಂದ ಇಷ್ಟು ಆಸ್ತಿ ಅಂದ್ರು. ಈಗ 100 ಎಕರೆ ಇರೋರು ಬಹಳ ರೈತರು ಇದಾರೋ, ಇನ್ನು ಹಂಗೆ ಹಿಂದೆ ಉಳಿದಿದ್ದಾರೆ ಅವರು. ಇದನ್ನ ಹೇಳ್ಬೇಕಾಯ್ತು ನಮ್ಗೆ ಇಷ್ಟೇ. 100% ನಿಮ್ಮ ಪ್ರಶ್ನೆಗೆ ನೀವೇ ಹೂ ಅನ್ನೋ ಮೂಲಕ ನೀವೇ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ನನ್ನ ಪ್ರಶ್ನೆ, ನಾನೀಗಾಗಲೇ ನೀವೆಲ್ಲ ಪ್ರಶ್ನೆಗಳು ನಾನು ಕೇಳಿದೆ. 8 ಕೋಟಿ ರೂಪಾಯಿ ಮನೇಲಿ ಇಟ್ಕೊಳ್ಳುವ ಸಾಧ್ಯತೆ ಯಾರಿಗೂ ಅಕ್ರಮ ಸಕ್ರಮದ ರೀತಿಯಲ್ಲಿ ಯಾರಿಗೂ ಕೂಡ ಸಾಧ್ಯ ಇಲ್ಲವೇ ಇಲ್ಲ ಸಾಹೇಬ್ರೆ. ನೀವು ಕೇಳಿರುವ ಎಲ್ಲ ಪ್ರಶ್ನೆಗಳು 100% ವ್ಯಾಲಿಡ್. ಆದರೆ ಏನು ಮಾಡ್ತೀರಿ, ನಮ್ಮ ಜನರನ್ನು ಮೂರ್ಖರನ್ನಾಗಿ ಮಾಡಿಸ್ತಾರೆ. ಜೈಲಿಗೆ ಹೋಗಿ ಬಂದವ್ರಿಗೂ ಆ್ಯಪಲ್ ಹಾರ ಹಾಕಿಬಿಟ್ಟು ನಂತರದಲ್ಲಿ ನೆಕ್ಸ್ಟ್ ಬೇರೆ ಬೇರೆ ಅವರಿಗೆ ದೊಡ್ಡ ದೊಡ್ಡ ಸ್ಥಾನಗಳನ್ನು ಕೊಡಿಸುವಂಥ ಒಂದು ಸನ್ನಿವೇಶದಲ್ಲಿ ನಾವು ನೀವು ಬದುಕೊಂಡಿದ್ದೀವಿ. ಈ ಎಸ್ಕೇಪ್ ಆಗಿ ಬಂದಂಥವ್ರಿಗೆ ಈ ಥರದ ಮೆರವಣಿಗೆ ಅದ್ಧೂರಿತನ ಸಿಕ್ಕಿದ್ದು ನನಗೆ ಈ ಹಂತದಲ್ಲಿ ಭಾಳ ದೊಡ್ಡದು ಅಂತ ಅನಿಸ್ತಾ ಇಲ್ಲ. ಬಟ್ ಒಂದು ನೋವು ಮಾತ್ರ ಇದೆ, ಈ ಮಾಡಾಳು ಮೆರವಣಿಗೆಯನ್ನು ಮಾಡಿದರು. ಆದರೆ ನೆನಪಿಡ್ಲಿಟ್ಕೊಳ್ಳಿ, ಇದು ಹಲವು ಜನರ ಮನೆ ಹಾಳು ಮಾಡಿದ್ರಿಂದ ಬಂದಂಥ ದುಡ್ಡು. ಯಾವ ಕಾರಣಕ್ಕೂ ಯಾರ ಹಣೆಗೂನು ಅವ್ರ ಸ್ವಂತ ದುಡ್ಡಾಗಿರೋಕ್ಕೆ ಸಾಧ್ಯವೇ ಇಲ್ಲ. 8 ಕೋಟಿ ಯಾವನು ಇಟ್ಕೊಂಡಿರಲ್ಲ ಮನೆಯಲ್ಲಿ. ಇದಕ್ಕೆ ಜನನೂ ಕೂಡ ನೇರಾನೇರವಾಗಿ ಬಾಧ್ಯಸ್ಥರು, ಕಾರಣೀಕೃತರು. ಡ್ಯಾನ್ಸ್ ಮಾಡ್ಕೊಳ್ಳಿ, ಕುಣ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ, ಆರಾಮಾಗಿರಿ. ಐ ಆಮ್ ಸಾರಿ, ದಿಸ್ ಇಸ್ ನಾಟ್ ರೈಟ್. ನಮ್ಮ ಜನರ ಅಮಾಯಕತೆಯನ್ನು ಹೆಂಗೆಲ್ಲ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಆ ಅಮಾಯಕತೆಯ ದುರ್ಬಳಕೆ ನಿಲ್ಲುವ ತನಕ ಇಂಥವರ ಆಟಾಟೋಪ ನಿಲ್ಲಲ್ಲ.